ಬೆಳಗಾವಿ ಜಿಲ್ಲೆಯ ಕ್ರಾಂತಿಯ ನೆಲ ಕಿತ್ತೂರಿನಲ್ಲಿ 2024 ಸಾಲಿನ ಶಿಕ್ಷಕರ ದಿನಾಚರಣೆ ಗುರುಭವನದಲ್ಲಿ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲ್ಮಠ ರಾಜಗುರು ಸಂಸ್ಥಾನದ ಶ್ರೀ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮೀಜಿಗಳು ವಹಿಸಿದ್ದು, ಅಧ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ವಹಿಸಿದರೆ ನೇತೃತ್ವವನ್ನು ಬಿಇಒ ಚನ್ನಬಸಪ್ಪ ತುಬಾಕಿ ವಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗಣ್ಯಾತಿಗಣ್ಯರು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು, ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸ್ಟೂಡೆಂಟ್ಸ್ಗಳಿಗೆ ಸನ್ಮಾನ ಮಾಡಲಾಗಿದೆ. 2024 ಸಾಲಿನ ತಾಲೂಕು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಸರ್ಕಾರಿ ಪ್ರೌಢಶಾಲೆಯ ಆನಂದ ಬಂಕಾಪುರ್ ಸೇರಿದಂತೆ ಎಲ್ಲರಿಗೂ ಸಹ ಸನ್ಮಾನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಉದ್ಘಾಟನೆ ಮಾಡಲಾಗಿದ್ದು, ನಮ್ಮ ನ್ಯೂಸ್ ಸಮೂಹದ ಜೊತೆಗೆ ಕಿತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕಿ, ಹಿರಿಯ ಶಿಕ್ಷಕ ಡಾಕ್ಟರ್ ಶೇಖರ್ ಹಲಸಗಿ ಮತ್ತು ಎಸ್ಎಸ್ ಹುಲಮನಿ ಮಾತನಾಡಿದ್ದು ಹೀಗೆ. ಬಗ್ಗೆ ಡಾಕ್ಟರ್ ಸೋಮಶೇಖರ್ ಹಲಸಗಿ ಅವರು ಏನ್ ಹೇಳ್ತಾರೆ, ಮತ್ತೆ ವಿಶೇಷವಾಗಿ ನಮ್ಮ ಹುಲಮನಿ ಅವರು ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಪ್ರಥಮವಾಗಿ ತಮಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ತಮಗೂ ಹಾಗೂ ಈ ನಾಡಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಈ ಶಿಕ್ಷಕ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಸರ್ ಹೇಳಿ ಸರ್, ಇವತ್ತು ಶಿಕ್ಷಕರ ದಿನಾಚರಣೆ ಏನೇನು? ಕಿತ್ತೂರು ತಾಲೂಕಿನಲ್ಲಿ ವಿಶೇಷವಾಗಿ ಶಿಕ್ಷಕ ದಿನಾಚರಣೆ ಒಂದು ಸಂಭ್ರಮದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಒಂದು ನೇತೃತ್ವವನ್ನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶಿವಾಯಿ ತುಬಾಕದವರು ವಹಿಸಿಕೊಂಡು ಅತ್ಯಂತ ಉತ್ಸಾಹದಿಂದ ಎಲ್ಲ ಶಿಕ್ಷಕರಿಗೆ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯ ಮಾಡುವ ಮೂಲಕ ಅಲ್ಪ ಸಮಯದಲ್ಲಿ 100 ಕಾರ್ಯ 100 ಕನಸು ಅನ್ನತಕ್ಕಂಥ ಒಂದು ವಿಚಾರದಲ್ಲಿ ಕಾರ್ಯ ಮಾಡಿದ್ದು ಎಲ್ಲ ಶಿಕ್ಷಕರಿಗೆ ಮೆಚ್ಚುಗೆಯಾಗಿದೆ. ಹಾಗೆ 1ನೇ ತಾರೀಕಿನೊಳಗೆ ಸಂಬಳ ಕೊಡ್ತಿರ್ತಕ್ಕಂಥ ಶಾಸಕರು ಮತ್ತು ಶಿಕ್ಷಣಾಧಿಕಾರಿಗಳು ಬದ್ಧತೆಯಿಂದ ಅದನ್ನು ನೆರವೇರಿಸಿಕೊಟ್ಟಿದ್ದಕ್ಕೆ ಎಲ್ಲ ಶಿಕ್ಷಕರು ಬಹಳ ಖುಷಿಯಾಗಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಆಸಕ್ತಿಯನ್ನು ಪಡೆದುಕೊಂಡ ಎಲ್ಲ ಶಿಕ್ಷಕರು ಮತ್ತು ಅಧಿಕಾರಿ ವರ್ಗದವರು ಸೇರಿಕೊಂಡು ಅತ್ಯಂತ ವಿಶೇಷವಾದ ಸಂಭ್ರಮಾಚರಣೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಸರ್. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಸಮಸ್ಯೆಗಳಿದ್ವು, ಅವೆಲ್ಲ ಏನಾದ್ರು ಬಗೆಹರಿಬೋದು ಸರ್? ಈಗ ನಿಮ್ಗೆ 7ನೇ ವೇತನ ಆಯೋಗ ಇರ್ಬೋದು, ಸಾಕಷ್ಟು ಈಗಾಗಲೇ 7ನೇ ವೇತನ ಆಯೋಗದ ಒಂದು ಸಂಬಳವನ್ನ 1ನೇ ತಾರೀಕಿಗೆ ಕಿತ್ತೂರು ತಾಲೂಕಿನಲ್ಲಿ ಎಲ್ಲರಿಗೂ ಸಂಬಳ ನೀಡುವ ಮೂಲಕ ಈ ಅಧಿಕಾರಿಗಳು ತಮ್ಮ ಹಿರಿಮೆಯನ್ನು ಮೆರೆದಿದ್ದಾರೆ ಅಂತ ಹೇಳಿಕೆ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಸಮಯಕ್ಕೆ ಸರಿಯಾಗಿ 7ನೇ ವೇತನವನ್ನು ಜಾರಿಗೊಳಿಸಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿಯವರು ಬಹಳ ಉತ್ತಮ ರೀತಿ ಕಾರ್ಯ ಮಾಡುವ ಮೂಲಕ ಇಡೀ ನೌಕರ ವರ್ಗದವರನ್ನ ಮೆಚ್ಚಿಸುವಂತ ಕಾರ್ಯ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದೆ. ವಿಶೇಷ ಪ್ರಯತ್ನ ಮಾಡಿದ್ದಾರೆ ಹಿರಿಯ ಶಿಕ್ಷಕರು. ಕಿತ್ತೂರಿನ ನಾಡಿ ಮಂಡಿತ ಇದಾಗಿದೆ. ತಮ್ಮ ತಾಯಿ ಹೆಸರಲ್ಲಿ ಒಂದ್ ರೀತಿ ಗ್ರಂಥಾಲಯ ಕೊಟ್ಟಿರ್ತಕ್ಕಂಥದ್ದು ಏನ್ ಹೇಳಿಕ್ ಬಯಸ್ತೀರಿ? ಏನಿಲ್ಲ, ಮಾನ್ಯ ಶಾಸಕರು ಸ್ಮಾರ್ಟ್ ಕ್ಲಾಸ್ ಅನ್ನುವಂತ ಒಂದು ಯೋಜನೆಯನ್ನ ಹುಲಿಕಟ್ಟಿ ಗ್ರಾಮದ ಪ್ರೌಢಶಾಲೆಗೆ ಮಂಜೂರು ಮಾಡಿ ಅದರ ಉದ್ಘಾಟನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಮಾನ್ಯ ಶಿಕ್ಷಣಾಧಿಕಾರಿಗಳು ಆ ಶಾಸಕರ ಆಶಯದಂತೆ ಒಂದು ಗ್ರಂಥಾಲಯವನ್ನು ಓಪನಿಂಗ್ ಮಾಡಬೇಕು. ಗ್ರಂಥಾಲಯದ ಕನಸನ್ನು ಕಂಡಾಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದನ್ನ ಏನ್ ಮಾಡಿದ್ರು ಅಂದ್ರೆ, ಹುಲಿಕಟ್ಟಿಯಲ್ಲಿ ನಾನು ಒಂದು ಬಿಇಒ ಕಚೇರಿಯಲ್ಲಿ ಗ್ರಂಥಾಲಯವನ್ನು ಓಪನ್ ಮಾಡ್ತೀನಿ, ಆ ಒಂದು ಕಾರ್ಯವನ್ನು ನಾನು ಕಾರ್ಯಗತಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂದಾಗ ಆ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತರಿದ್ದು, ಏನ್ಪಾ ಈ ಒಂದು ಶಿಕ್ಷಕರು ಓದಬೇಕು, ಅವರು ಓದಿ ಮಕ್ಕಳಿಗೆ ಕಲಿಸಬೇಕು, ಇದು ಒಂದು ಸಂವಹನ ರೀತಿ. ಶಿಕ್ಷಕರು ಓದಿದರೆ ಮಕ್ಕಳಿಗೆ ಓದಿಸುವಂತ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಆ ದಿಶೆಯೊಳಗೆ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮ್ಮ ತಾಯಿಯವರ ಸ್ಮರಣಾರ್ಥ ನಾವು ಆ ಗ್ರಂಥಾಲಯ ನಿರ್ಮಾಣ ಮಾಡಲಿಕ್ಕೆ 25,000 ರೂಪಾಯಿಗಳನ್ನು ಕೊಟ್ಟು ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕನಸನ್ನು ಹಾಗೂ ಮಾನ್ಯ ಶಾಸಕರ ಕನಸನ್ನು ಸಾಕಾರಗೊಳಿಸುವಲ್ಲಿ ಅಳಿಲು ಸೇವೆಯನ್ನು ಮಾಡಬೇಕಂತೇಳಿ ನಮ್ಮ ತಾಯಿ ಹೆಸರಲ್ಲಿ ಪ್ರಯತ್ನ ಮಾಡಿ ಆ ಒಂದು ಕಾರ್ಯಕ್ಕೆ ನಾವು 25,000 ರೂಪಾಯಿಯನ್ನು ಕೊಟ್ಟು ಈ ಒಂದು ಸಮಗ್ರ ಶಿಕ್ಷಕರ ಓದಿನ ಕನಸು ಈಡೇರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಇವತ್ತಿನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇಲ್ಲೂ ಸಹ ಒಂದು ರೀತಿ ಶಿಕ್ಷಕರ ದಿನಾಚರಣೆ ಒಂದು ರೀತಿ ಅದ್ದೂರಿಯಾಗಿ ಆಚರಣೆ ಆಗಿದೆ. ಸಾಕಷ್ಟು ಒಂದು ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವ್ರಿಗೆ ಮತ್ತೆ ಅತ್ಯುತ್ತಮ ಶಿಕ್ಷಕರಿಗೆ ಮತ್ತೆ SLC ಟಾಪರ್ಸ್ಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ವಿಶೇಷವಾಗಿ ಇದರ ಒಂದು ರೀತಿ ನೇತೃತ್ವ ವಹಿಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಚನ್ನಬಸಪ್ಪ ತುಬಾಕಿ ಸಾಹೇಬ್ ಅವರ ನೇತೃತ್ವದಲ್ಲಿ ನಡೀತು. ಸ್ವತಃ ಅವರೇ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಕಿತ್ತೂರಿಗೆ ಬಂದ್ಮೇಲೆ ಬಿಇಒಗೆ ಬಂದ್ಮೇಲೆ ತಮ್ಮದು ಪ್ರಥಮ ಒಂದು ರೀತಿ ಶಿಕ್ಷಕರ ದಿನಾಚರಣೆ ಏನ್ ಅನಿಸ್ತದೆ ಸರ್? ತುಂಬಾ ಖುಷಿಯಾಗಿದೆ. ಶಿಕ್ಷಕರ ದಿನಾಚರಣೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಶಿಕ್ಷಕರು ಒಂದು ಖುಷಿಯಾದಂತ ದಿನ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ, ಅದನ್ನ ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ನಾವು ಸುಮಾರು ಮೂರರಿಂದ ನಾಲ್ಕು ಪೂರ್ವಭಾವಿ ಸಭೆ ಮಾಡಿದ್ವಿ. ಎಲ್ಲ ಶಿಕ್ಷಕ ಸಂಘದವರು, ನಮ್ಮ ಅಧಿಕಾರಿ ಮಿತ್ರರು, ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಒಂದು ಮಾದರಿ ಶಿಕ್ಷಕರ ದಿನಾಚರಣೆ ಮಾಡೋಣ ಅಂತೇಳಿ ಒಂದು ಕನಸಿತ್ತು. ನಿಜವಾಗಿಯೂ ಆ ರೀತಿ ಇವತ್ತು ನಾವು ಮಾಡಿದ್ದೀವಿ. ಈಗ ಶಿಕ್ಷಕ
ಒಂದು ಗುರುಭವನದಲ್ಲಿ ಒಂದ್ ರೀತಿ ಲೈಬ್ರರಿ ಉದ್ಘಾಟನೆ ಆಗಿರ್ತಕ್ಕಂಥದ್ದು, ಸಾಕಷ್ಟು ಒಂದ್ ರೀತಿ ಏನ್ ಅನ್ಸ್ತಾರೆ ಸರ್ ಇದೆಲ್ಲ? ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಮೀಡಿಯಾದಿಂದ ಮತ್ತು ವಾಟ್ಸಪ್ಗಳಿಂದ ಶಿಕ್ಷಕರು ಭಾಳಷ್ಟು ನಮ್ಮ ಸುಮಾರು ಉತ್ತಮ ಲೇಖಕರ ಪುಸ್ತಕಗಳನ್ನು ಮರೆಯುವಂಥ ದಿನಗಳು ಬಂದಿವೆ. ಆ ದಿನಗಳನ್ನು ಮರುಕಳಿಸಬೇಕು. ಶಿಕ್ಷಕರು ಓದುವ ಹವ್ಯಾಸ ಬೆಳಿಬೇಕು. ಶಿಕ್ಷಕರು ಓದಿದರೆ ಮಕ್ಕಳಲ್ಲಿಯೂ ಕೂಡ ಓದುವಂಥ ಹವ್ಯಾಸ ಬಳಸಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಉದ್ದೇಶದಿಂದ ಇವತ್ತು ಎಲ್ಲ ದಾನಿಗಳಿಂದ ಸುಮಾರು 8-10 ಜನ ದಾನಿಗಳಿಂದ ಅವರೇ ಸ್ವತಃ ಬುಕ್ ಸ್ಟಾಲಿಗೆ ಬಂದು ಉತ್ತಮ ಉತ್ತಮ ಪುಸ್ತಕಗಳನ್ನು ಖರೀದಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇಲಾಖೆ ಪೂರ್ವಕವಾಗಿ. ಇನ್ನು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಿಇಒ ಕಚೇರಿಗೆ ಅನುಕೂಲವಾಗುವಂತೆ 50,000 ಮೌಲ್ಯದ ಟ್ಯಾಬನ್ನು ವಿತರಣೆ ಮಾಡಿದ್ದಾರೆ. ಒಟ್ಟಾರೆ ಕ್ರಾಂತಿ ನೆಲ ಕಿತ್ತೂರಿನಲ್ಲಿ ಶಿಕ್ಷಕರ ದಿನಾಚರಣೆಯು ಅದ್ಧೂರಿಯಾಗಿ ನೆರವೇರಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಚನ್ನಮ್ಮನ ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.